ಸುಖ ಭಾವ ನಾಲ್ಕನೇ ಭಾವ ಅನ್ನತಕ್ಕಂಥದ್ದು ಸುಖ ಅಂತ ಬಂದಾಗ ಎಲ್ಲ ಮನಸ್ಸಿನ ಕಾಮನೆಗಳನ್ನು ನೆರವೇರಿಸ್ತಕ್ಕಂಥ ಭಾವ. ಆ ಸುಖ ಅನ್ನತಕ್ಕಂಥದ್ದು ಗೃಹನೂ ತೋರಿಸ್ತಕ್ಕಂಥದ್ದು. ಗೃಹ ಅಂತ ಬಂದಾಗ ನಾಲ್ಕನೇ ಮನೆ ಏನು ಅನ್ನೋದ್ರ ಬಗ್ಗೆ ನಮಗೆ ಸೂಚನೆ ಕೊಡುತ್ತೆ. ಯಾಕೆ ಅಂದರೆ ನಮ್ಮ ವೇದಗಳಲ್ಲೇ ಉಲ್ಲೇಖ ಆಗಿರ್ತಕ್ಕಂಥದ್ದು ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ. ಅಂದರೆ ಋಣಾನುಬಂಧ ಏನು, ಒಂದು ಕರ್ಮದ ಅನುಸಾರವಾಗಿ ಈ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ವಿವಾಹ ಅನ್ನತಕ್ಕಂಥದ್ದು ನೆರವೇರುತ್ತೋ ಅದು ಆದ ನಂತರ ಬರತಕ್ಕಂಥದ್ದು ಸಂತಾನ ಅನ್ನತಕ್ಕಂಥದ್ದು ಏನು ಕ್ರಿಯೆ ಇರುತ್ತೋ ಆ ಸಂತಾನ ಜೊತೆಯಲ್ಲೇ ಈ ಒಂದು ಗೃಹಗಳು ಲಭ್ಯ ಆಗಬೇಕು ಅಂದರೂ ಅದು ನಮ್ಮ ಕರ್ಮಾನುಸಾರವಾಗಿ ನಮಗೆ ಲಭ್ಯ ಆಗಬೇಕು. ಸೊ ಗೃಹ ಅನ್ನತಕ್ಕಂಥದ್ದು ಅಲ್ಲಿ ನಮ್ಮ ಯಾವ ಒಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖ ಆಗಿದೆಯೋ ಅದನ್ನು ನೋಡಿದಾಗ ನಮಗೆ ಗೊತ್ತಾಗತ್ತೆ. ಗೃಹ ಅನ್ನೋ ಸಂಬಂಧ ಇಲ್ಲಿ ಪದಾನ ಬಳಸಿರೋದ್ರಿಂದ ಗೃಹಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಒಂದು ರಾಶಿ ಕುಂಡಲಿಯಲ್ಲಿ ಆ ಗೃಹನ ಲಗ್ನ ಮಾಡಿಕೊಂಡು ಮಿಕ್ಕ ಎಲ್ಲ ಗ್ರಹಗಳನ್ನು ನಾವು ಉಪಯೋಗಿಸಿಕೊಂಡ್ರೆ ನಮ್ಮ ಮನೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಸೂಕ್ಷ್ಮ ತಿಳ್ಕೊಳ್ಳೋಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥದ್ದು ಒಂದು ವಿಷಯ. ಸೊ ಈ ಗೃಹ ಆರಂಭ ಅನ್ನೋ ಗೃಹ ಅಂತ ಗೊತ್ತಾಯಿತು ಅಂತಂದಾಗ ಏನು ಮಾಡ್ಬೋದು, ಯಾಕೆ ಅಂತಂದಾಗ ಸಾಮಾನ್ಯವಾಗಿ ವಾಸ್ತುವಿನಲ್ಲಿ ಉತ್ತರ ಪೂರ್ವ ದಿಕ್ಕುಗಳಿಗೆ ಇರತಕ್ಕಂಥ ಪ್ರಾಶಸ್ತ್ಯ ದಕ್ಷಿಣ ಪಶ್ಚಿಮಕ್ಕೆ ಇಲ್ಲ. ಏನು ಉತ್ತರ ಪೂರ್ವ ಎರಡೂ ಅಭಿವೃದ್ಧಿ ಅನ್ನತಕ್ಕಂಥದ್ದು, ಯಾಕೆಂದರೆ ಶುಭಗ್ರಹಗಳು ಪೂರ್ವ ಹಾಗೂ ಉತ್ತರದಲ್ಲೇ ಇರೋದರಿಂದ ಈ ಎರಡೂ ದಿಕ್ಕುಗಳಿಗೆ ಪ್ರಾಶಸ್ತ್ಯ ಕೊಟ್ಕೊಂಡಿರ್ತಕ್ಕಂಥದ್ದು. ಎಲ್ಲರಿಗೂ ವಾಸ್ತುವಿನಲ್ಲಿ ನೀವು ಪೂರ್ವಕ್ಕೆ ಹೋಗಿ ಉತ್ತರ ದಿಕ್ಕಿಗೆ ಬಾಗಿಲನ್ನ ಇಟ್ಕೊಂಡು ಹೋಗಿ ಅಂತ ಬಂದಾಗ ಈ ಪೂರ್ವ ಉತ್ತರ ದಿಕ್ಕುಗಳಲ್ಲಿ ಏನೇನು ಮಾಡಿರ್ತಕ್ಕಂಥದ್ದು ಇದೆಯೋ ಅವು ಎಷ್ಟೋ ಜನ ಅಲ್ಲಿಂದ ತೊಂದರೆ ಆಗಿ ತಮ್ಮ ಸಹಪಾಠಿಗಳನ್ನ ಕಳ್ಕೊಂಡಿರ್ಬೋದು, ಸಂಬಂಧಿಕರನ್ನ ಕಳ್ಕೊಂಡಿರ್ಬೋದು, ದುಡ್ಡು ಕಾಸು ಕಳ್ಕೊಂಡಿರ್ಬೋದು, ಅಲ್ಲಿಂದ ವಾಪಸ್ ಬಂದಿರತಕ್ಕಂಥ ಸಾಧ್ಯತೆಗಳು ಇದೆ. ಎಲ್ಲರಿಗೂ ಅದು ಉತ್ತಮ ಆಗಲ್ಲ. ಇನ್ನು ಕೆಲವು ಏನಾಗುತ್ತೆ, ದಕ್ಷಿಣ ಪಶ್ಚಿಮಕ್ಕೂ ಹೋಗಿದ್ದೀವಿ ನಾವು, ಅಲ್ಲೂ ನಮಗೆ ತೊಂದರೆಗಳಾಗಿದೆ ಅಂತ ಬಂದಾಗ ಅದು ತೊಂದರೆಗಳಿರುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಒಂದೇ ದಿಕ್ಕು ಅನ್ನತಕ್ಕಂಥದ್ದು ಯಾವುದು ಎಲ್ಲೂ ನಿರ್ಧಾರ ಆಗೋಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂದಾಗ ಅವರವರ ಕರ್ಮಾನುಸಾರವಾಗಿ ಅವರವರಿಗೆ ದಿಕ್ಕು ಮೊದಲೇ ರಾಶಿ ಕುಂಡಲಿನಲ್ಲಿ ಸೂಚನೆ ಆಗಿರುತ್ತೆ. ಸೊ ಅಂದಾಗೇನು, ಜನ್ಮ ಜಾತಕದಲ್ಲಿ ವಾಸ್ತು ಅಂತ ಗೃಹ ಅನ್ನತಕ್ಕಂಥದ್ದು ಯಾವ ದಿಕ್ಕನ್ನ ತೋರಿಸ್ತಾ ಇದೆಯೋ ಆ ದಿಕ್ಕಿಗೆ ನೀವು ಹೋದಾಗ ನಿಮ್ಮ ಬಾಳು ಅಭಿವೃದ್ಧಿನ ಕಾಣ್ಬೋದು. ಅಕಸ್ಮಾತ್ ಅಭಿವೃದ್ಧಿ ಕಾಣದೇ ಹೋದ್ರೂ ಆರೋಗ್ಯದ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ಬೋದು. ಯಾವಾಗ ಆರೋಗ್ಯ ಅನ್ನೋದು ಒಂದು ಬರುತ್ತೋ ಅದರ ಹಿಂದೆನೇ ನಿಮಗೆ ಭಾಗ್ಯ ತನಗೆ ತಾನು ಬರುತ್ತೆ. ಯಾಕೆ ಅಂದರೆ ಸೂಕ್ತಿ ಇರೋದು ಆರೋಗ್ಯವೇ ಭಾಗ್ಯ. ಸೊ ಹಾಗಾಗಿ ನಾಲ್ಕನೇ ಮನೆ ಅನ್ನೋದು ನಮಗೆ ಇಷ್ಟು ಕೊಡುತ್ತೆ ಅಂತ ಬಂದಾಗ ಈ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂಗೆ ಈ ನಮ್ಮ ಅಸ್ಟ್ರಾಲಜಿ ಅಥವಾ ಜ್ಯೋತಿಷ್ಯಕ್ಕೂ ಹಾಗೂ ವಾಸ್ತುಗೂ ಸಂಬಂಧ ಇದೆಯಾ ಅನ್ನೋದನ್ನು ಪರಸ್ಪರ ಹುಡ್ಕೋಕೆ ಹೋದರೆ ಅಲ್ಲಿ ನಮಗೆ ಸೂಕ್ಷ್ಮಾತಿ ಸೂಕ್ಷ್ಮಗಳು ಲಭ್ಯ ಆಗತ್ತೆ ಅನ್ನೋದಿರುತ್ತೆ. ಈಗ ನಾವು ಹೇಳ್ಬೋದು ಶಾಸ್ತ್ರೋಕ್ತವಾಗಿ ಬಂದಿರತಕ್ಕಂಥದ್ದು ಮಾಯಾಶಾಸ್ತ್ರ ಆಗ್ಬೋದು ಅಥವಾ ಚಂದ್ರಿಕಾ ಇದ್ರದ್ದು ಶಾಸ್ತ್ರ ಆಗ್ಬೋದು, ಪುಸ್ತಕಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಭೂಮಿ ಪೂಜೆ ಮಾಡಬೇಕು, ಒಂದು ಗೃಹ ಆರಂಭ ಮಾಡಬೇಕು ಅಂದರೆ ಆ ಸ್ಥಳನ ತಗೊಂಡಾಗ ಆ ಸ್ಥಳದಲ್ಲಿ ಏನೇನು ನಾವು ಪೂಜೆಗಳನ್ನ ಮಾಡಿ ಆ ಸ್ಥಳ ನಮಗೆ ಅನುಕೂಲವಾಗಿ ಆಗತ್ತಾ ಇಲ್ವಾ ಅನ್ನತಕ್ಕಂಥದ್ದು ಎಲ್ಲನೂ ಕೊಟ್ಟಿದ್ದಾರೆ. ಸೊ ಎಲ್ಲನೂ ಕೊಟ್ಟಿದ್ದನ್ನೆಲ್ಲ ನಾವು ಈ ಒಂದು ಆಧುನಿಕತೆಯಲ್ಲಿ ಫಾಲೋ ಮಾಡೋದಕ್ಕಾಗಲ್ಲ. ಯಾಕೆಂದರೆ ನಾಲ್ಕು ವರ್ಗದವರೆಗೆ ನಾಲ್ಕು ವರ್ಣಗಳು ಭೂಮಿನ ವಿಭಾಗ ಮಾಡಿದ್ದಾರೆ ಅಂತಂದಾಗ ಆಗಿನ ಕಾಲಕ್ಕೆ ಆ ನಾಲ್ಕು ವರ್ಗದವರು ಸಪ್ರೇಟಾಗಿ ಅವರವರು ವರ್ಗಾವರಣೆಗಳಿಗೆ ಅನುಗುಣವಾಗಿ ಕಾಯಕಗಳನ್ನು ಮಾಡ್ತಾ ಇದ್ದಿದ್ದರಿಂದ ಅಲ್ಲಿಗೆ ಸೂಕ್ತ ಅನ್ನಿಸ್ತಾ ಇತ್ತು. ಇವತ್ತು ಆ ನಾಲ್ಕು ವರ್ಗಗಳಲ್ಲೂ ಭೇದ ಭಾಳಷ್ಟು ಕಂಡು ಬಂದಿದೆ. ಹಾಗಾಗಿ ಯಾವ ವರ್ಗದವರು ಯಾವ ಕಾರ್ಯವನ್ನು ಮಾಡೋಕೆ ಹೋಗ್ಬೋದು, ಯಾವ ಭೂಮಿಯಲ್ಲನ್ನು ವಾಸ ಮಾಡೋಕ್ಕಾಗ್ಬೋದು, ಈ ಥರ ಬದಲಾವಣೆ ಇರತಕ್ಕಂಥ ಕಾಲದಲ್ಲಿ ನಾವು ಭೂಮಿ ವಿಂಗಡಣೆಗಳಾಗಬೇಕು ನಾಲ್ಕು ವರ್ಗದವರಿಗೆ ಅಂತ ಹೋದರೆ ಅದು ಎಷ್ಟು ಸಮಂಜಸ ಆಗುತ್ತೆ. ಇವತ್ತು ಭೂಮಿಗಳ ಬೆಲೆ ನೋಡಿದಾಗ ಗಗನಕ್ಕೇರಿರೋದ್ರಿಂದ ನಾವೇನು ಮಾಡ್ತೀವಿ, ಯಾವುದನ್ನ ಒಂದು ನಿವೇಶನ ಸಿಕ್ಕಿದ್ರೆ ನಮ್ಮ ಕನಸಿನ ಮನೆಯನ್ನು ಕಟ್ಕೊಳ್ಳೋಕ್ಕೆ ಸಾಕು ಅನ್ನೋದಕ್ಕೆ ಇಷ್ಟಪಡ್ತೀವಿ ವಿನಃ ಬೇರೆ ಯಾವುದು ನೋಡೋದಕ್ಕೆ ಇಷ್ಟಪಡಲ್ಲ. ಅದು ಕ್ಷತ್ರಿಯ ಭೂಮಿನ, ಶೂದ್ರ ಭೂಮಿನ, ಬ್ರಾಹ್ಮಣ ಭೂಮಿನ ಅಥವಾ ವೈಶ್ಯ ಭೂಮಿನ ಅಂತ. ಸೊ ಈ ಥರ ಇತ್ತು ಅಂತಂದಾಗ ಅಲ್ಲಿಗೆ ಏನಾಗಬೇಕು,
ಭೂಮಿ ವರ್ಣನೆಗಳನ್ನ ನಾವು ನಮ್ಮ ಈ ಒಂದು ಆಧುನಿಕ ಯುಗದಲ್ಲಿ ಯಾವುದೇ ಕಾರಣಕ್ಕೂ ಅನುಸರಣೆ ಮಾಡೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾದರೆ ನೆಕ್ಸ್ಟ್ ಏನು ಮಾಡ್ಬೋದು ಅನ್ನತಕ್ಕಂಥ ಪ್ರಶ್ನೆ ಉದ್ಭವ ಆಗುತ್ತೆ. ಸೊ ನಾನು ಬಡವ ಇರ್ಬೋದು, ನನ್ನ ಮನೆ ಎದುರುಗ ಗುಡಿಸ್ಲಲ್ಲಿದ್ರು ನನ್ನ ಮನೆ ಎದುರುಗ ಮಹಡಿ ಮನೆ ಬರ್ಬೋದು. ಸೊ ಮಹಡಿ ಮನೆ ಬರ್ಬೋದು ಅಂತ ಅಂದಾಗ ಯೋಚನೆ ಮಾಡಬೇಕಾದ್ರೆ ನನಗೆ ಯಾಕೆ ಇದು ಅವನಿಗೆ ಯಾಕೆ ಇದು ಅನ್ನುವಂಥದ್ದು ಬರುತ್ತೆ ತಾರತಮ್ಯ. ನಾನು ಒಂದೇ ಕೆಲಸ ಮಾಡ್ತೀನಿ, ಅವನು ಒಂದೇ ಕೆಲಸ ಮಾಡ್ತಾನೆ, ಅವನು ದೊಡ್ಡ ಮನೆ ಕಟ್ಟಿದ್ದಾನೆ, ನಾನು ಸಣ್ಣ ಮನೆಯಲ್ಲಿದ್ದೀನಿ ಅಂತ. ಸೊ ಈ ತಾರತಮ್ಯ ಎಲ್ಲಿಂದ ಬರಬೇಕು? ಸ್ವಲ್ಪ ಆಲೋಚನೆ ಮಾಡಿದಾಗ ಗೊತ್ತಾಗತ್ತೆ, ಋಣ. ಋಣ ಅನ್ನತಕ್ಕಂಥದ್ದು ಬಹಳ ಪ್ರಭಾವನ ಬೀರೋದು. ಋಣ ಅಂಡ್ ಕರ್ಮ, ಈ ಎರಡು ಅವಿನಾಭಾವ ಸಂಬಂಧ ಇದೆ. ಕರ್ಮ ಜಾಸ್ತಿ ಆದಷ್ಟು ಋಣ ಜಾಸ್ತಿ ಆಗ್ತದೆ, ಋಣ ಜಾಸ್ತಿ ಆಗ್ತಾ ಇದ್ದಷ್ಟು ಕರ್ಮ ಬೆಳೀತಾ ಹೋಗುತ್ತೆ. ಸೊ ಕರ್ಮನ ಕೊನೆಗಾಣಿಸ್ಬೇಕು ಅಂದರೆ ಋಣನ ನಲ್ಲಿಫೈ ಮಾಡ್ಕೋಬೇಕು. ಸೊ ಋಣನ ನಲ್ಲಿಫೈ ಮಾಡ್ಕೋಬೇಕು ಅಂತಂದರೆ ಕರ್ಮನ ಕಡಿಮೆ ಮಾಡ್ತಾ ಇರಬೇಕು. ಕರ್ಮನ ಕಡಿಮೆ ಮಾಡಬೇಕು ಅಂದರೆ ಕೆಲಸ ಮಾಡಬಾರ್ದು ಅನ್ನತಕ್ಕಂಥದ್ದೆಲ್ಲ ಉದ್ದೇಶ. ಏನು ಕರ್ಮಗಳನ್ನ ಮಾಡ್ತಿರೋ ಅದು ಸಾತ್ವಿಕ ಕರ್ಮಗಳಾಗಿ ಋಣನ ಕಳೆಯೋ ಥರದಲ್ಲಿ ಕರ್ಮಗಳನ್ನ ಆಚರಣೆ ಮಾಡಬೇಕು, ಋಣನ ಬೆಳೆಸೋ ಥರದಲ್ಲಿ ಕರ್ಮಗಳನ್ನ ಬೆಳೆಸಬಾರ್ದು. ಸೊ ಈ ಋಣ ಅನ್ನೋದನ್ನು ತೀರಿಸೋದಕ್ಕೆ ನಾವೇನಾಗುತ್ತೆ, ಅವನ ಋಣ ಅನ್ನೋದು ಆ ಮನೆಯಲ್ಲಿ ವಾಸ ಮಾಡ್ತು ಅಂತಂದರೆ ಇವನ ಋಣ ಅನ್ನತಕ್ಕಂಥದ್ದು ಅವನೇನು ಮಾಡುತ್ತೆ, ಮಹಡಿ ಮನೆಯಲ್ಲಿ ಕೂಡಿಸತ್ತೆ. ಸೊ ಈ ಮಹಡಿ ಮನೆಯಲ್ಲಿ ಅವನು ಬರ್ತಾನೆ ಅನ್ನೋದನ್ನು ನಮಗೆ ನಮ್ಮ ಚತುರ್ಥ ಸ್ಥಾನ ರಾಶಿ ಕುಂಡಲಿಯಲ್ಲಿ ತೊಗೊಂಡಾಗ ಸಪ್ತಮಕ್ಕೆ ನೋಡಿದಾಗ ನಮ್ಮ ಎದುರು ಮನೆಯಲ್ಲಿ ಯಾರು ಬರ್ತಾರೆ ಅನ್ನೋದು ನಮಗೆ ಗೋಚರ ಆಗುತ್ತೆ. ಅಲ್ಲಿ ಶುಕ್ರ ಚೆನ್ನಾಗಿದ್ದರೆ ಅವನು ಮಹಡಿ ಅಂತಸ್ತನ್ನು ಮಾಡ್ಬೋದು, ಬುಧ ಚೆನ್ನಾಗಿತ್ತು ಅಂತಂದಾಗ ಅವನು ಈ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಹತ್ರ ಬರಬಹುದು. ಸೊ ಈ ರೀತಿ ಮನೆಗಳು ನಮಗೆ ಎದುರುಗಡೆಗೆ ಪಕ್ಕದಲ್ಲಿ ಲಭ್ಯ ಆಗತಕ್ಕಂಥ ಸಂದರ್ಭಗಳು ಇರುತ್ತೆ. ಇನ್ನು ವಾಸ್ತು ಅಂತ ನಾವು ಹೋದಾಗ ವಾಸ್ತುವಿನಲ್ಲಿ ಏನು ಮಾಡ್ತೀವಿ, ಅಷ್ಟು ದಿಕ್ಕುಗಳು ಮೂಲ ಅಂತ ಪರಿಗಣನೆ ಮಾಡ್ತೀವಿ. ಈ ಅಷ್ಟು ದಿಕ್ಕುಗಳಿಗೂ ಈ ರಾಶಿಗಳಿಗೂ ಏನನ್ನ ಸಂಬಂಧ ಇದೆಯಾ ಅಂತ ಬಂದಾಗ ರಾಶಿಗಳನ್ನ 30 ಡಿಗ್ರಿಗೆ ಒಂದು ರಾಶಿ ಅಂತ ನಾವು ವಿಭಾಗ ಮಾಡಿದರೆ ಅಷ್ಟು ದಿಕ್ಕುಗಳಲ್ಲಿ ವಾಸ್ತುವಿನಲ್ಲಿ 45 ಡಿಗ್ರಿಗೆ ಒಂದು ಭಾಗ ಮಾಡ್ಕೋತೀವಿ. ಸೊ ಯಾವಾಗ 45 ಡಿಗ್ರಿಗೆ ಒಂದು ಭಾಗ ಮಾಡ್ಕೊತೀವೋ 30 ಡಿಗ್ರಿನೇ ರಾಶಿ ಇದೆಯಲ್ಲ, ಮತ್ತು ಈ ವಾಸ್ತುವಿಗೆ ಹೇಗೆ ಇನ್ನು 15 ಡಿಗ್ರಿನ ವಿಭಾಗ ಮಾಡ್ಕೋಬೇಕು ಅಂತ ಬಂದಾಗ 7.5 ಡಿಗ್ರಿ 7.5 ಡಿಗ್ರಿ ಆ ಕಡೆ ಈ ಕಡೆ ಎರಡು ಸೇರಿಸ್ಕೊಂಡ್ರೆ 45 ಡಿಗ್ರಿನ ನೀವು ವಿಭಾಗ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ವಾಸ್ತು ಅನ್ನೋದು ಬಂದಿರೋದು ಅಂತಂದಾಗ ಯಾವುದೇ ಕಾರಣಕ್ಕೂ ಒಂದು ಆವರಣದ ಗೋಡೆ, ಅದನ್ನು ಕಾಂಪೌಂಡ್ ಅಂತಲೂ ಕರಿಬೋದು. ಆವರಣದ ಗೋಡೆ ಇಲ್ಲದಿರ ಯಾವುದೇ ಕಾರಣಕ್ಕೂ ಗೃಹ ನಿರ್ಮಾಣ ಮಾಡಬಾರ್ದು ಅನ್ನತಕ್ಕಂಥದ್ದು ಸಿದ್ಧಾಂತ. ಯಾಕೆ ಅಂತ ಬಂದಾಗ ನಿಮ್ಮ ಮನೆಗೆ ದಿಗ್ಬಂಧನ ಅಥವಾ ನಿಮ್ಮ ಮನೆಗೆ ಅಭಿವೃದ್ಧಿ ಅಥವಾ ಬೇರೆ ತೊಂದರೆಗಳು ಆಗದಿರೋ ಇದಕ್ಕೆ ಕಾಪಾಡಬೇಕು ಅನ್ನತಕ್ಕಂಥ ಸಂದರ್ಭ ಬಂತು ಅಂದಾಗ ಆವರಣದ ಗೋಡೆ ನಿಮ್ಮನ್ನು ವಾಸ್ತು ಮಧ್ಯದಲ್ಲಿ ಕೂರಿಸೋಕೆ ಹೋಗುತ್ತೆ ವಿನ ಆವರಣದ ಗೋಡೆನೇ ಇಲ್ದಿರ ನೀವು ಮನೆ ಕಟ್ತು ಅಂತಂದಾಗ ತುಂಬಾ ತೊಂದರೆಗಳಾಗತ್ತೆ. ಯಾಕೆ ಅಂತಂದಾಗ ಕೆಲವೊಂದು ಜಾಗಗಳಲ್ಲಿ ಪಶ್ಚಿಮ ಜಾಸ್ತಿ ಬೆಳೆದು ನೀವು ಆವರಣದ ಗೋಡೆ ಕಟ್ಟದೇ ಇದ್ದರೆ ನಿಮ್ಮ ಕಾರ್ಯಗಳು ನಿಧಾನವಾಗಿ ಆಗ್ಬೋದು. ಎಷ್ಟೋ ವರ್ಷಗಳಾದರೂ ನೀವು ಆ ಮನೇನ ಸಂಪೂರ್ಣವಾಗಿ ಪೂರ್ತಿ ನವೀಕರಿಸ್ದಿರಾನೆ ಬೇರೆಯವರಿಗೆ ಪರವಾರೇನೂ ಆಗಬಹುದು. ಅದೇ ದಕ್ಷಿಣ ದಿಕ್ಕು ಜಾಸ್ತಿ ಬೆಳೆದಿದೆ, ಕಾಂಪೌಂಡ್ ಆವರಣದ ಗೋಡೆ ನಮಗಿಲ್ಲ ಅಂತ ಹೋದಾಗ ಆ ದಕ್ಷಿಣದ ಕರ್ಮ ಮನೆ ಅದು ದಕ್ಷಿಣ ದಿಕ್ಕು ಕುಜನ ತೋರಿಸ್ತಕ್ಕಂಥ ದಿಕ್ಕು ಆ ಮನೆ ಯಜಮಾನ ಇಲ್ಲದ ತೊಂದರೆಗಳಿಗೆ ಒಳಗಾಗತ್ತೆ. ದಕ್ಷಿಣ ಜಾಸ್ತಿ ಬೆಳೀತಾ ಇತ್ತು ಅಂತಂದರೆ ಆದರೆ ಪೂರ್ವ ಉತ್ತರಗಳು ಇದ್ದಾಗ ಜಾಸ್ತಿ ಜಾಗ ನಿಮ್ಮ ಮನೆ ಭಾಳ ಬೇಗ ಅನುಕೂಲಗಳು ಆಗ್ಬೋದು. ನೀವು ಅಂದ್ಕೊಂಡಂಥ ಕಾರ್ಯನ ಸುಲಭವಾಗಿ ಮುಗಿಸ್ಲೂಬಹುದು. ಯಾಕೆಂದರೆ ಶುಭಗ್ರಹಗಳು ನಿಮ್ಮ ದೃಷ್ಟಿನ ಕಾಪಾಡ್ತಾ ಇರುತ್ತೆ. ಸೊ ಆದ್ರಿಂದನೇ ಏನು ಮಾಡೋದು, ಈ ಎಲ್ಲ ತೊಂದರೆಗಳನ್ನು ನಿವಾರಿಸ್ಕೋಬೇಕು ಅಂತಂದಾಗ ನೀವು ಆವರಣದ ಗೋಡೆ ಕೊಟ್ಟಿದ್ರೆ ಅಲ್ಲಿ ನಿಮಗೆ ಮನೆಗೆ ನೆಕ್ಸ್ಟು ಏನು ಒಂದು ಅನುಕೂಲಗಳು ಬೇಕೋ ಅದು ಆ ಆವರಣದ ಗೋಡೆ ನಿರ್ಮಿಸುತ್ತೆ. ಸೊ ಆದ್ರಿಂದನೇ ಆವರಣದ ಗೋಡೆ ತುಂಬ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥದ್ದು ವಾಸ್ತುವಿನಲ್ಲಿ. ಆದ ನಂತರ ಏನಾಗುತ್ತೆ ವಾಸ್ತು ಅಂದಾಗ ಗೃಹ, ಆ ಗೃಹ ನಿರ್ಮಾಣ ಮಾಡಬೇಕು ಅಂತಂದಾಗ ಆಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಕೇಳ್ಬೋದು ನೀವು, ಎಲ್ಲರಿಗೂ 20-30 ಇದ್ದರೆ ಆಯ ಏನು ಮಾಡ್ಬೋದು, ನಾವು 60-40-80-40 ಅಂದಾಗ ಬಂಗ್ಲೆ ವಿಶಾಲವಾಗಿರ್ತಕ್ಕಂಥ ಅರಮನೆಗಳು ಅವ್ರದ್ದು ಇವ್ರದ್ದು ಇದ್ದಾಗ ನಾವು
ನಿವೇಶನಗಳನ್ನ ಹಂಚ್ಕೋಬಹುದು, ನಮಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು ಅಂತ. ಆದರೂ 20-30 ಆದ್ರೂ ನೀವು ವಾಸಿಸೋದಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು ಏನು ಆಯಿಗಳು ಇದೆ, ಧ್ವಜ ಇರ್ಬೋದು, ಗಜಾಯ ಇರ್ಬೋದು, ಪ್ಲಸ್ ವೃಷಭಾಯ ಇರ್ಬೋದು, ಈ ಆಯಿಗಳು ತುಂಬ ಶ್ರೇಷ್ಠವಾಗಿ ಜೀವನದಲ್ಲಿ ಅಭಿವೃದ್ಧಿನ ಉಂಟು ಮಾಡತಕ್ಕಂಥ ಆಯ. ಆಯ ಅಂತ ಬಂದಾಗ ಮನುಷ್ಯನಿಗೆ ಯಾವ ರೀತಿ 120 ವರ್ಷಗಳ ಆಯಸ್ಸು ಭಗವಂತ ಅನ್ನೋದು ಕೊಟ್ಟಿದ್ದಾನೋ, ಮನೆಗೂ ಅದೇ ರೀತಿ ಆಯಸ್ಸನ್ನು ನಿರ್ಧಾರ ಮಾಡಬೇಕು. ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದೀನಿ, ಆಯಸ್ಸು ಬೆಂಕಿಗೆ 5 ವರ್ಷಕ್ಕೆ ಆಹುತಿ ಆಗೋಯಿತು ಅಂದಾಗ ನಾವೇನು ಯೋಚನೆ ಮಾಡ್ತೀವಿ, ಮನೆ ಕಟ್ಟಿದ ಗಳಿಗೆ ಸರಿ ಇಲ್ಲ, ಆಯ ಸರಿ ಇರಲಿಲ್ಲ ಅಂತೀವಿ. ಅಂದಾಗ ಆಯ ಅದು ಎಲ್ಲಿಂದ ಬಂತು ನಮಗೆ? ಸೊ ಮನೆ ಆಯಸ್ಸನ್ನ ಅಭಿವೃದ್ಧಿ ಮಾಡ್ಕೋಬೇಕು. ಧನಾಗಮನ ಎಷ್ಟಿದೆ, ಋಣಾಗಮನ ಎಷ್ಟಿದೆ ಆ ಒಂದು ಮನೆಯಿಂದ ನಮಗೆ, ಇದ್ರ ಲೆಕ್ಕಾಚಾರಗಳು ಚೆನ್ನಾಗಿದ್ದಾಗ, ಧನಾಗಮನ ಚೆನ್ನಾಗಿತ್ತು ಅಂದರೆ ಅವನಿಗೆ ಯಾವುದರಲ್ಲೂ ಕೊರತೆ ಇರೋದಿಲ್ಲ, ಋಣ ಕಮ್ಮಿ ಇತ್ತು ಅಂದಾಗ ಅವನು ಋಣಗ್ರಸ್ತನಾಗೋದಕ್ಕೆ ಸಾಧ್ಯ ಇರೋದಿಲ್ಲ. ಈ ಒಂದು ಅನುಕೂಲಗಳು ಏನು ಮಾಡುತ್ತೆ, ಆಯ ಅವನ್ನ ಅಭಿವೃದ್ಧಿ ಪಥಕ್ಕೆ ಕೊಂಡೊಯ್ಯೋದಕ್ಕೆ ಅವಕಾಶ ಇರುತ್ತೆ. ಒಂದು ರೂಮ್ ಕಟ್ಟಿದ್ರೂ ಅದಕ್ಕೆ ಒಂದು ಆಯ ಬೇಕೇ ಬೇಕು. ಬರೀ ರೂಮು ಅಂತ ಬೇಡದೇ ಇರತಕ್ಕಂಥ ಈ ಕಾಕಾಯ ಶ್ವಾನಾಯ ಎಲ್ಲ ಕಟ್ಟಿದಾಗ ತೊಂದರೆಗಳೇ ಜಾಸ್ತಿ ಆಗುತ್ತವೇನ, ಅಭಿವೃದ್ಧಿ ಕಾಣದಿರಾ ಅದು ಅನಾರೋಗ್ಯಕ್ಕೂ ಕಾರಣಗಳಾಗಿ ಮುಂದೆ ಆ ಒಂದು ಜಾಗನೇ ಮಾರಿಕೊಂಡು ತೊಂದರೆಗಳಾಯ್ತಪ್ಪ ನಮಗೆ ಇನ್ನೆಂದೂ ಇದ್ರ ಸಹವಾಸ ಬೇಡ ಅನ್ನತಕ್ಕಂಥ ಭಾವನೆಗಳು ಉಂಟಾಗತ್ತೆ, ಅಲ್ಲಿ ತೊಂದರೆಗಳು ಮಾಡ್ಕೋಬಹುದು. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದಾಗ ಆಯಾ ಅನ್ನತಕ್ಕಂಥದನ್ನು ಉಪಯೋಗಿಸಿದ್ರೆ ಅಭಿವೃದ್ಧಿಗೆ ಪೂರಕ ಆಗಿರುತ್ತೆ.